ಇನ್ನು ಬಿಜೆಪಿಯ ಶಾಸಕ ಯತ್ನಾಳ್ ಅವರ ಸಿಟ್ಟು ವಿಜೇಂದ್ರ ಮತ್ತು ಅಶೋಕ್ ವಿರುದ್ಧ ಮತ್ತೆ ಮುಂದುವರೆದಂತೆ ಕಂಡುಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಅವರನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತನಾಡಿರತಕ್ಕಂತದ್ದು. ವಿಜಯಪುರದ ಆನಂದ ನಗರದಲ್ಲಿ ನಿನ್ನೆ ರಾತ್ರಿ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಭಾಷಣವನ್ನ ಮಾಡುತ್ತಾ ಬಿಎಸ್ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಮತ್ತೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿರೋದಕ್ಕೆ ಬಹಿರಂಗವಾಗಿ ಅವರು ಅವತ್ತಿಂದನೂ ಕೂಡ ಅಸಮಾಧಾನ ವ್ಯಕ್ತಪಡಿಸುತ್ತಾ ಇದ್ದಾರೆ. ನಿನ್ನೆನೂ ಹಾಗೆ ಆಗಿದ್ದಾರೆ. ನೀವು ಅಪ್ಪ ಮಗ ನಾಟಕ ಮಾಡೋದು ಬೇಡಿ, ಈ ಹಿಂದೆ ಎಲ್ಲ ನೀವು ಏನೇನು ಮಾಡಿದಿರಾ ಅಂತ ಗೊತ್ತು, ಹೀಗೆ ಸುಮಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿ, ಯಾಕೆಂದ್ರೆ ಆರಂಭದಲ್ಲೇ ಹೇಳಿದ್ರಲ್ಲ, ಒಂದು ರಾಜ್ಯಾಧ್ಯಕ್ಷದ ಹುದ್ದೆಯಲ್ಲಿದ್ದರು ನಿರೀಕ್ಷೆಯಲ್ಲಿದ್ದರು, ವಿರೋಧ ಪಕ್ಷದ ನಾಯಕನಂದ್ರೆ ಅದು ಸಿಗಬಹುದು ಅಂತ ಅಂದ್ಕೊಂಡಿದ್ರು, ಎರಡೂ ಕೊಡಲಿಲ್ಲ ಪಕ್ಷದ ಹೈಕಮಾಂಡ್. ಸೊ ಹಾಗಾಗಿ ನೋಡೋಣ ಏನು ಆಗುತ್ತೆ ಅಂತ. ಮಂತ್ರಿ ಅಲ್ಲಿ ಹೋಗ್ಕೊಂಡ್ರೆ ತಿಳಿತು ಅವ್ನಿಗೆ ಯಡಿಯೂರಪ್ಪ ಅವ್ನ ಮಗು ಹೇಳಿದ್ದೆ ಅಪ್ಪ ಮಗ ನೀವು ನಾಟಕ ಮಾಡಬೇಡಿ, ನನಗೆ ರೊಕ್ಕ ನನ್ನ ಮತಕ್ಷೇತ್ರ ಉದ್ದಾರ ಆದ್ರೆ ಸಾಕು, ನನಗೆ ಜನ ನನ್ನ ಮ್ಯಾಗ ವಿಶ್ವಾಸ ಇಟ್ಟಾರ. ನಿನ್ನ ಮಂತ್ರಿ ತಗೊಂಡು ಏಟ್ ನೋಡೋ ಎಲ್ಲ ಮಜೆ ಕೊಟ್ಟಿಲ್ಲ ನಿಕಟ ದೂರು ಒತ್ತಿ ಇಟ್ಕೋತಾರೆ ಮಾಜೆ ಅನ್ಕೊಂಡ್ರೆ ಏನು ಇವ್ರಿ ಮಕ್ಕಳಿಗೆ ಬ್ಯಾನೆ ಆಗ್ತದೆ. ಈ ನಿಕಟ ಪೂರು ಬಂದಿದೆ ಯಡಿಯೂರಪ್ಪನಿಂದ, ಮೊದಲು ಯಾರೋ ಎಲ್ಲ ಮಾಜಿ ಮುಖ್ಯಮಂತ್ರಿ ಇರ್ತದೆ ಅವ್ ಅಸಹ್ಯ ಆಗ್ತದಕ್ಕ ನಿಕಟ ಪೂರ್ವ. ಯಾಕಂದ್ರೆ ಅಷ್ಟು ಆ ಕುಚ್ಚಿ ಬಿಡ್ಲ ಹೊಟ್ಟೆ ಬಿಡಬಾರ ನಾಗರ ಕೇಳಿ ರೈತರ ಬಗ್ಗೆ ಕಣ್ಣೀರ್ ಹಾಕೋದು ನಾಟಕ ಮಾಡೋದು ನೋಡ್ಬಿಟ್ರಿ ಏನಪ್ಪ ಭಾಳ ಕಳಕ ಏನ್ ಕಳಕಲಿಲ್ಲ, ಎಲ್ಲ ನಾಟಕ ಕಂಪ್ನಿ ಎಲ್ಲ ಬ್ಲಾಕ್ಮೇಲ್ ಮಾಡೋದು ಎಲ್ಲ ಮನೆಯಾಗಿ ಮಕ್ಕಳಿಗೆ ಬೇಕು ಎಲ್ಲ ಪೋಸ್ಟ್ ನಾ ಹೇಳಿನ ಮೊನ್ನೆ